ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ದಕ್ಷಿಣ ಭಾರತದ ಪ್ರಸಿದ್ಧ ಮುಸ್ಲಿಂ ನಟರು ಯಾರು, ಅವರ ಹೆಂಡತಿಯರು ಹೇಗಿದ್ದಾರೆ, ಎರಡು ಮೂರು ಮದುವೆಯಾದವರು ಯಾರು, ಇದರಲ್ಲಿ ಕನ್ನಡ ನಟರು ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮಮ್ಮೂಟಿ, ದಕ್ಷಿಣ ಭಾರತದ ಪ್ರಸಿದ್ಧ ನಟ ಮತ್ತು ನಿರ್ಮಾಪಕ. ಮಲಯಾಳಂ, ಕನ್ನಡ, ತಮಿಳು ಸೇರಿದಂತೆ ವಿವಿಧ ಭಾಷೆಯ 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ಮಮ್ಮೂಟಿಯ ನಿಜ ಹೆಸರು ಮೊಹಮ್ಮದ್ ಕುಟ್ಟಿ ಇಸ್ಮಾಯಿಲ್. ಇವರ ಪತ್ನಿ ಸುಲ್ಫತ್ ಕುಟ್ಟಿ. ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ. ಡ್ಯಾನಿಶ್ ಸೇಟ್, ಕನ್ನಡದ ಹಂಬಲ್ ಪೊಲಿಟಿಷಿಯನ್, ನೊಗರಾಜ್ ಸಿನಿಮಾ ಖ್ಯಾತಿಯ ಹಾಸ್ಯ ನಟ, ಟಿವಿ ನಿರೂಪಕ, ಆರ್ಸಿಬಿ ತಂಡದ ಜೊತೆ ಮಿಸ್ಟರ್ ನಾಕ್ಸ್ ರೂಪದಲ್ಲಿ ಕಾಣಿಸಿಕೊಳ್ಳೋ ಡ್ಯಾನಿಶ್ ಸೇಟ್ ಪತ್ನಿ ಹೆಸರು ಅನ್ಯಾ ರಂಗಸ್ವಾಮಿ. ಇವರು ಗ್ರಾಫಿಕ್ ಡಿಸೈನರ್ ಆಗಿದ್ದಾರೆ. ಆರ್ಯ, ತಮಿಳಿನ ಪ್ರಸಿದ್ಧ ನಟ ಮತ್ತು ನಿರ್ಮಾಪಕ. 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಆರ್ಯರ ನಿಜ ಹೆಸರು ಜಮ್ಶೆಡ್ ಸೇತಿರಕತ್. ಇವರ ಪತ್ನಿ ಸಯೇಶಾ ಸೈಗಲ್ ದಕ್ಷಿಣದ ಪ್ರಸಿದ್ಧ ನಟಿಯರಲ್ಲಿ ಒಬ್ರು. ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ. ರಾಜು ತಾಳಿಕೋಟೆ, ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಪ್ರಸಿದ್ಧ ಹಾಸ್ಯ ನಟ ಮತ್ತು ಥಿಯೇಟರ್ ಆರ್ಟಿಸ್ಟ್ ರಾಜು ತಾಳಿಕೋಟೆಯ ನಿಜ ಹೆಸರು ರಾಜೇಸಾಬ ಮುಕ್ತುಮ್ ಸಾಬಿಯಂಕಂಚಿ. ಇವರಿಗೆ ಇಬ್ಬರು ಹೆಂಡತಿಯರು, ಇಬ್ಬರ ಹೆಸರು ಕೂಡ ಪ್ರೇಮ, ಜೊತೆಗೆ ಭರತ್ ಎಂಬ ಮಗನಿದ್ದಾನೆ. ನಾಸರ್, ನಟ ನಿರ್ದೇಶಕ ಬಾಹುಬಲಿ ಸಿನಿಮಾದ ಬಿಜ್ಜಳ ದೇವ ಖ್ಯಾತಿಯ ನಾಸರ್ 550ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇವರ ಪತ್ನಿ ಹೆಸರು ಕಮಿಲಾ. ಇವರು 2019ರ ಲೋಕಸಭೆ ಚುನಾವಣೆಗೆ ಚೆನ್ನೈ ಸೆಂಟ್ರಲ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ರು. ಈ ದಂಪತಿಗೆ 3 ಗಂಡು ಮಕ್ಕಳು. ದುಲ್ಕರ್ ಸಲ್ಮಾನ್, ಮಲಯಾಳಂನ ಪ್ರಸಿದ್ಧ ನಟ, ನಿರ್ಮಾಪಕ, ಹಿನ್ನೆಲೆ ಗಾಯಕ ದುಲ್ಕರ್ ಸಲ್ಮಾನ್ ಪತ್ನಿ ಹೆಸರು ಅಮಲ್ ಸೂಫಿಯಾ. ಇವರು ಆರ್ಕಿಟೆಕ್ಟ್ ಆಗಿದ್ದಾರೆ. ಈ ದಂಪತಿಗೆ ಒಬ್ಬಳು ಮಗಳಿದ್ದಾಳೆ. ಜೈದ್ ಖಾನ್, ಬನಾರಸ್ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿರೋ ಜೈದ್ ಖಾನ್ ಕರ್ನಾಟಕದ ಪ್ರಸಿದ್ಧ ರಾಜಕಾರಣಿ ಜಮೀರ್ ಅಹಮದ್ ಖಾನ್ರ ಪುತ್ರ ಅನ್ನೋದು ಗಮನಾರ್ಹ. ಇವರಿಗೆ ಮದುವೆಯಾಗಿಲ್ಲ. ಅಲಿ, ತೆಲುಗಿನ ಪ್ರಸಿದ್ಧ ಹಾಸ್ಯ ನಟ, ಟಿವಿ ನಿರೂಪಕ, ಕನ್ನಡದ ಕೆಲವೊಂದು ಸೇರಿದಂತೆ ವಿವಿಧ ಭಾಷೆಯ 100 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಅಲಿಯ ಪೂರ್ತಿ ಹೆಸರು ಮೊಹಮ್ಮದ್ ಅಲಿ ಭಾಷಾ, ಪತ್ನಿ ಜುಬೇದಾ ಸುಲ್ತಾನಾ. ಈ ದಂಪತಿಗೆ 3 ಮಕ್ಕಳು. ಫಹದ್ ಫಾಸಿಲ್, ದಕ್ಷಿಣ ಭಾರತದ ಮತ್ತೊಬ್ಬ ಪ್ರಸಿದ್ಧ ನಟ, ನಿರ್ಮಾಪಕ. 60ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ಫಹದ್ ಫಾಸಿಲ್ ಹೆಂಡತಿ ನಜ್ರಿಯಾ ನಜೀಮ್. ಇವರು ನಟಿಯಾಗಿದ್ದಾರೆ. ಸತ್ಯಜಿತ್, 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಕನ್ನಡದ ಪ್ರಸಿದ್ಧ ಪೋಷಕ ನಟ ಸತ್ಯಜಿತ್ರ ನಿಜ ನಾಮ ಸೈಯದ್ ನಿಜಾಮುದ್ದೀನ್. ಆದ್ರೆ ಸತ್ಯಜಿತ್ ಅನ್ನೋ ಸ್ಟೇಜ್ ನೇಮ್ ನಿಂದಲೇ ಫೇಮಸ್ ಆಗಿದ್ರು. ಇವರ ಪತ್ನಿ ಹೆಸರು ಸೋಫಿಯಾ ಬೇಗಂ. ಈ ದಂಪತಿಗೆ ಅಖ್ತರ್ ಸ್ವಲೇಹಾ ಎಂಬ ಮಗಳು ಮತ್ತು ಆಕಾಶ್ ಜಿತ್ ಎಂಬ ಮಗನಿದ್ದಾನೆ. ಅಬ್ಬಾಸ್, ಕನ್ನಡದ ಕೆಲವೊಂದು, ತಮಿಳು, ತೆಲುಗು, ಮಲಯಾಳಂನ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರೋ ನಟ ಕಂ ನಿರ್ಮಾಪಕ ಅಬ್ಬಾಸ್ರ ಪೂರ್ತಿ ಹೆಸರು ಮಿರ್ಜಾ ಅಬ್ಬಾಸ್ ಅಲಿ. ಇವರ ಹೆಂಡತಿ ಇರುಮ್ ಅಲಿ ಫ್ಯಾಷನ್ ಡಿಸೈನರ್ ಆಗಿದ್ದಾರೆ. ಈ ದಂಪತಿಗೆ 2 ಮಕ್ಕಳು. ರಶೀನ್ ರಹಮಾನ್, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರೋ ರಶೀನ್ ರಹಮಾನ್ ರಘುಮಾನ್ ಅಥವಾ ರಘು ಅನ್ನೋ ಸ್ಟೇಜ್ ನೇಮ್ ನಿಂದಲೇ ಗುರುತಿಸಿಕೊಂಡಿದ್ದಾರೆ. ಇವರ ಪತ್ನಿ ಹೆಸರು ಮೆಹರುನ್ನಿಸಾ. ಇವರು ಎ.ಆರ್. ರೆಹಮಾನ್ರ ಪತ್ನಿಯ ಸಹೋದರಿ ಅನ್ನೋದು ಗಮನಾರ್ಹ. ಈ ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಮನ್ಸೂರ್ ಅಲಿ ಖಾನ್, ನಟಿ ತ್ರಿಷಾ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಸುದ್ದಿಯಾಗಿದ್ದ ತಮಿಳು ನಟ, ನಿರ್ಮಾಪಕ, ಸಂಗೀತ ಸಂಯೋಜಕ ಮತ್ತು ರಾಜಕಾರಣಿ ಮನ್ಸೂರ್ ಅಲಿ ಖಾನ್ಗೆ 3 ಪತ್ನಿಯರು, ಅಬಿತಾ ಬಾನು, ಹಮೀದಾ ಮತ್ತು ವಹೀದಾ. ರಿಯಾಜ್ ಖಾನ್, ಕನ್ನಡದ ಕೆಲವೊಂದು, ತಮಿಳು, ಮಲಯಾಳಂ, ತೆಲುಗು, ಹಿಂದಿ ಭಾಷೆಯ 90ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿರೋ ನಟ ಕಂ ಬಾಡಿ ಬಿಲ್ಡರ್ ರಿಯಾಜ್ ಖಾನ್ ಪತ್ನಿ ಹೆಸರು ಉಮಾ. ಇವರು ನಟಿ ಕಂ ಡ್ಯಾನ್ಸರ್ ಆಗಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು. ಸೌಬಿನ್ ಶಾಹಿರ್, ಮಲಯಾಳಂನ 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೆಲವೊಂದು ಸಿನಿಮಾಗಳನ್ನ ನಿರ್ದೇಶಿಸಿರೋ ಸೌಬಿನ್ ಶಾಹಿರ್ ಪತ್ನಿ ಹೆಸರು ಜಾಮಿಯಾ ಜಹೀರ್. ಇವರು ಮಾರ್ಕೆಟಿಂಗ್ ಪ್ರೊಫೆಷನಲ್ ಆಗಿದ್ದಾರೆ. ಈ ದಂಪತಿಗೆ 1 ಮಗನಿದ್ದಾನೆ. ರಾಜ್ ಕಿರಣ್, ತಮಿಳಿನ ಪ್ರಸಿದ್ಧ ನಟ, ನಿರ್ಮಾಪಕ ಮತ್ತು ನಿರ್ದೇಶಕ ರಾಜ್ ಕಿರಣ್ನ ನಿಜ ಹೆಸರು ಮೊಯಿದ್ದೀನ್ ಅಬ್ದುಲ್ ಖಾದರ್. ಇವರ ಪತ್ನಿ ಹೆಸರು ಪದ್ಮಜ್ಯೋತಿ.
ಈ ದಂಪತಿಗೆ ನೈನರ್ ಮೊಹಮ್ಮದ್ ಎಂಬ ಮಗನಿದ್ದಾನೆ, ಜೊತೆಗೆ ಜೀನತ್ ಪ್ರಿಯಾ ಎಂಬ ಸಾಕು ಮಗಳಿದ್ದಾಳೆ. ಸಲೀಂ ಕುಮಾರ್ ಮಲಯಾಳಂನ ಪ್ರಸಿದ್ಧ ಹಾಸ್ಯ ನಟ ಕಂ ನಿರ್ದೇಶಕ ಸಲೀಂ ಕುಮಾರ್ ಪತ್ನಿ ಹೆಸರು ಸುನೀತಾ. ಇವರಿಗೆ ಇಬ್ಬರು ಗಂಡು ಮಕ್ಕಳು. ಶ್ಯಾಮ್ ತೆಲುಗು ತಮಿಳಿನ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ನಟ ಶ್ಯಾಮ್ರ ಪೂರ್ತಿ ಹೆಸರು ಶ್ಯಾಮ್ಶುದ್ದೀನ್ ಇಬ್ರಾಹಿಂ. ಇವರ ಪತ್ನಿ ಕಾಶಿಶ್. ಈ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು. ಸಿದ್ದೇಕ್ ಮಲಯಾಳಂನ ನೂರಾರು ತಮಿಳು ತೆಲುಗು ಹಿಂದಿಯ ಕೆಲವೊಂದು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರೋ ನಟ ಕಂ ನಿರ್ಮಾಪಕ ಸಿದ್ದೇಕ್ರ ಹೆಂಡತಿ ಹೆಸರು ಸೀನಾ. ಈ ದಂಪತಿಗೆ ಮೂವರು ಮಕ್ಕಳು. ಸೋ ಫ್ರೆಂಡ್ಸ್, ಇದಿಷ್ಟು ದಕ್ಷಿಣ ಭಾರತದ ಪ್ರಸಿದ್ಧ ಮುಸ್ಲಿಂ ನಟರು ಯಾರು, ಅವರ ಹೆಂಡತಿಯರು ಹೇಗಿದ್ದಾರೆ, ಯಾರೆಲ್ಲ ಹಿಂದೂ ಸ್ಟೇಜ್ ನೇಮ್ ಇಟ್ಕೊಂಡಿದ್ದಾರೆ, ಇದರಲ್ಲಿ ಕನ್ನಡ ನಟರು ಯಾರಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ನಟ ಯಾರಾದ್ರೂ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.